ಅಟ್ಯಾಕ್ ಆಗಿತ್ತು ಇಸ್ರೇಲ್ ಅವ್ರ ಮೇಲೆ. ಸುಮಾರು ಜನ ಸತ್ರು, ಇಸ್ರೇಲಿ ಸಿಟಿಸನ್ಸ್ ವರ್ ಕಿಲ್ಡ್, ಆ್ಯಂಡ್ ದಟ್ ವಾಸ್ ಅ ಟ್ರಾಜಿಕ್ ಇವೆಂಟ್. ಬಟ್ ಅದಾದಮೇಲೆ ನಡೆದಿರೋದು ಒಂದು ವರ್ಷ ನಾನ್ ಸ್ಟಾಪ್ ಇಸ್ರೇಲ್ ಮತ್ತು ಯು ಎಸ್, ಗ್ರೇಟ್ ಬ್ರಿಟನ್ ಜೊತೆ, ಬೇರೆ ವೆಸ್ಟರ್ನ್ ಕಂಟ್ರೀಸ್ ಜೊತೆ ನಾನ್ ಸ್ಟಾಪ್ ಗಾಜಾ ಮೇಲೆ ಬಾಂಬ್ಸ್ ಎಸ್ತಿದ್ದಾರೆ. ಇದು ಹಿರೋಶಿಮಾ ನಾಗಸಾಕಿಕ್ಕಿಂತ ಜಾಸ್ತಿ ಬಾಂಬ್ಸು. ಇಲ್ಲೀಗಲ್ ಬ್ಯಾಂಡ್ ಸಬ್ಸ್ಟೆನ್ಸಸ್ ಲೈಕ್ ವೈಟ್ ಫಾಸ್ಫರಸ್ ಹಸ್ ಬಿನ್ ಯೂಸ್ಡ್. ಬೇಕಂತಲೇ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಮಾಡಿ ಹಾಸ್ಪಿಟಲ್ಸು, ಸ್ಕೂಲ್ಸು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಫುಲ್ ಡಿಸ್ಟ್ರಾಯ್ ಮಾಡಿ, ವಾಟರ್ ಶಾರ್ಟೇಜ್ ಮ್ಯಾನುಫ್ಯಾಕ್ಚರ್ ಮಾಡಿ, ಏಡ್ ಒಳಗೆ ಬರೋಕ್ಕಾಗಲ್ಲ ಅಂತ ಬ್ಲಾಕ್ ಮಾಡಿ, ಏಡ್ ಅಂದರೆ ತಿನ್ನೋದು, ಮೆಡಿಸಿನ್ನು ಗಾಜಾ ಒಳಗೆ ಬಿಟ್ಟಿಲ್ಲ ಇಸ್ರೇಲು. ಈ ಥರ ಸ್ಥಿತಿನಲ್ಲಿ 41,000-42,000 ಜನ ಸತ್ತಿರೋದು ನಮಗೆ ಗೊತ್ತಿದೆ, ಪ್ಯಾಲೆಸ್ಟೀನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ರಿಲೀಸ್ ಮಾಡಿರೋ ಡೇಟಾ ಪ್ರಕಾರ. ಬಟ್ ಈ ಥರ ವಾರಲ್ಲಿ ಬರೀ ಬಾಂಬಿಂದ ಸಾಯೋ ಜನ ಆ ಥರ ಕೌಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಥರ ವಾರಲ್ಲಿ ಡಿಸೀಸಸ್ಸು, ಹಂಗರು, ಮತ್ತು ಮ್ಯಾಲ್ನ್ಯೂಟ್ರಿಷನು, ಮತ್ತು ಬೇರೆ ಕಮ್ಯುನಿಕಬಲ್ ಡಿಸೀಸ್, ಈ ಥರ ಸಾವುಗಳು ಕೌಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಕೂಡ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಕ್ಷನಿಂದ ಆಗಿರೋದು. ಇದು ಒಂದು ಲ್ಯಾನ್ಸೆಟ್ ಜರ್ನಲ್ ಅಂತ 186,000 ಡೆತ್ಸ್ ಅಂತ ಜುಲೈಯಲ್ಲಿ ಎಸ್ಟಿಮೇಟ್ ಮಾಡಿದ್ರು. ಒಂದು ವರ್ಷದಲ್ಲಿ ನಾವು ಯಾವಾಗವರೆಗೂ ಈ ಥರ ಅವ್ರು ನಾನ್ ಸ್ಟಾಪ್ ಬಾಂಬ್ಸ್ ಎಸೆಯೋದು ನೋಡ್ತಾ ಇರ್ತೀವಿ? ಫುಲ್ ಜಗತ್ತಲ್ಲಿ ಸ್ಟೂಡೆಂಟ್ಸು, ಯೂತ್ ಆರ್ಗನೈಸೇಷನ್ಸು ಇಸ್ರೇಲ್ ವಿರುದ್ಧ ಬಂದಿದ್ದಾರೆ. ಇಸ್ರೇಲ್ ವಿರುದ್ಧ ಸುಮಾರು ದೇಶಗಳು ಬಂದಿದ್ದಾರೆ, ಡಿಪ್ಲೊಮ್ಯಾಟಿಕ್ ಟೈಸ್ ಕಟ್ ಮಾಡಿದ್ದಾರೆ, ಟ್ರೇಡ್ ಟೈಸ್ ಕಟ್ ಮಾಡಿದ್ದಾರೆ. ಬಟ್ ಇಂಡಿಯಾ, ಇಲ್ಲಿ ಕಾಣುತ್ತೆ ನಿಮಗೆ ಈ ಥರ ಇಮೇಜಸ್ಗಳು, ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ, ವಾಜಪೇಯಿ, ಮತ್ತು ರಾಜೀವ್ ಗಾಂಧಿ, ನಮ್ಮ ಇಂಡಿಯನ್ ಪೊಲಿಟಿಕಲ್ ಲೀಡರ್ಸು ವರ್ಷಾನುಗಟ್ಟಲೆಯಿಂದ ಪ್ಯಾಲೆಸ್ಟೈನ್ ಜೊತೆ, ಪ್ಯಾಲೆಸ್ಟೈನ್ ಪರವಾಗಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. 10 ವರ್ಷದಿಂದ ಮೋದಿ ಸರ್ಕಾರ ಕೆಳಗೆ ನಾವು ನೋಡಿರೋದು ಕಂಟಿನ್ಯೂಸ್ ಆಗಿ ಇಸ್ರೇಲ್ ಜೊತೆ ಟೈಸ್ ಜಾಸ್ತಿ ಇನ್ಕ್ರೀಸ್ ಮಾಡಿಬಿಟ್ಟು ಅದಾನಿ, ಅಂಬಾನಿ ಈ ಕಂಪನೀಸ್ಗಳೆಲ್ಲ ಯೂಸ್ ಮಾಡಿ ಪ್ರಾಫಿಟ್ಗೋಸ್ಕರ ಆರ್ಮ್ಸ್ ತಗೋತಾ ಇದ್ದಾರೆ ಇಸ್ರೇಲಿಂದ. ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಬಯೋ ಆಫ್ ಮಿಲಿಟರಿ ವೆಪನ್ಸ್ ಫ್ರಮ್ ಇಸ್ರೇಲ್ ಇನ್ ದ ವರ್ಲ್ಡ್. ಆ್ಯಂಡ್ ಇದೇ ಬಾಂಬ್ಸು ಇಂಡಿಯಾ ನಮ್ಮ ಛತ್ತೀಸ್ಗಢಲ್ಲಿ ಬಸ್ತಾರ ಆದಿವಾಸಿ ಮೇಲೆ, ಕಾಶ್ಮೀರೀಸ್ ಮೇಲೆ, ಮಣಿಪುರ್ ಮೇಲೆ ಎಸಿತಾ ಇದ್ದಾರೆ. ಸೊ ನಾವು ಹೇಳ್ತಾ ಇರೋದು ಈ ಇಂಡಿಯಾ ಮತ್ತು ಇಸ್ರೇಲ್ ಮಧ್ಯೆ ಟೈಸ್ ಇವಾಗಲೇ ಎಂಡ್ ಮಾಡಬೇಕು. ಎಕನಾಮಿಕ್ ಟೈಸ್ ಅಂದರೆ ಅಗ್ರಿಕಲ್ಚರ್ ಅಗ್ರಿಮೆಂಟ್ಸ್ ಇದೆ, ಸೀಡ್ಸ್ ಅಗ್ರಿಮೆಂಟ್ಸ್ ಇದೆ, MOUs ಇದೆ, ಬೇರೆ ಥರ ಫುಡ್ ಪ್ರಾಡಕ್ಟ್ಸ್ ಟ್ರೇಡ್ ಅಗ್ರಿಮೆಂಟ್ಸ್ ಇದೆ, ಫ್ಯೂಯಲ್ ಅಗ್ರಿಮೆಂಟ್ಸ್ ಇದೆ. ನಾವು ಇಸ್ರೇಲಿಗೆ ಫ್ಯೂಯಲ್ ಕಳಿಸೋದು, ಅವರು ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡೋದು. ಈ ಥರ ನಾವು ಇದರಲ್ಲಿ, ಈ ಜೆನೋಸೈಡಲ್ಲಿ ನಾವು ಕಂಪ್ಲಿಸಿಟ್ ಆಗೋದು ನಿಲ್ಲಿಸಬೇಕು ಅಂತ ನಮ್ಮ ಒಂದೇ ಫೋಕಸ್ಸು. ಇನ್ನೊಂದು ಫೋಕಸ್ಸು ಆರ್ಮ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇಸ್ರೇಲು ಡಿಕೇಡ್ಸಿಂದ ಬೇರೆ ಬೇರೆ ದೇಶದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಜೊತೆ ಟೈಅಪ್ ಮಾಡಿಬಿಟ್ಟು ಆರ್ಮ್ಸ್ ಆ್ಯಂಡ್ ಮಿಲಿಟರಿ ಟೆಕ್ನಾಲಜಿ ಬಗ್ಗೆ, ಡಿಫೆನ್ಸ್ ಟೆಕ್ನಾಲಜಿ ಬಗ್ಗೆ, ಸರ್ವೇಲೆನ್ಸ್ ಟೆಕ್ನಾಲಜಿ ಬಗ್ಗೆ ರಿಸರ್ಚ್ಗೆ ಟೈಅಪ್ ಮಾಡ್ತಾರೆ. ಮತ್ತು ಇದೇ ವೆಪನ್ಸು ಗ್ಲೋಬಲ್ ಟ್ರೇಡ್ ಶೋಸಲ್ಲಿ ಸೆಲ್ ಮಾಡ್ತಾರೆ. ಈ ಸೆಲ್ ಮಾಡೋ ವೆಪನ್ಸ್ ಎಲ್ಲ ಫಸ್ಟು ನಾವು ತಿಳ್ಕೋಬೇಕು, ಪ್ಯಾಲೆಸ್ಟೈನು ಒಂದು ಲ್ಯಾಬೋರೇಟ್ರಿ ಥರ ಆಗೋಗಿದೆ. ಪ್ಯಾಲೆಸ್ಟೈನ್ ಮೇಲೆ ಎಲ್ಲ ವೆಪನ್ಸು ಟೆಸ್ಟ್ ಮಾಡಿಬಿಟ್ಟು ಆ ವಿಡಿಯೋಸ್ನ ತೊಗೊಂಡ್ಬಿಟ್ಟು ಗ್ಲೋಬಲ್ ಆರ್ಮ್ಸ್ ಟ್ರೇಡ್ ಶೋಸ್ನಲ್ಲಿ ತೋರಿಸಿ ಬ್ಯಾಟಲ್ ಟೆಸ್ಟೆಡ್ ಅಂತ ಕರೀತಾರೆ ಇದನ್ನು. ಸೊ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಇಂಡಿಯಾ ಇಸ್ರೇಲ್ ಟೈಸ್ ಮಸ್ಟ್ ಎಂಡ್ ಟುಡೇ. ಮತ್ತು ಇಂಡಿಯಾ ನಮ್ಮ ಸ್ಟಾನ್ಸು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಹೇಳಿರೋದು ಇಂಡಿಯಾ ಸ್ಟ್ಯಾಂಡ್ಸ್ ವಿತ್ ಪ್ಯಾಲೆಸ್ಟೈನ್ ಅಂತ. ಸೊ ನಾವು ಆ ಸ್ಟ್ಯಾಂಡ್, ಆ ಪೊಸಿಷನ್ ಪ್ರಕಾರ ನಾವು ಕೆಲಸ ಮಾಡಬೇಕು. ನಮ್ಮ ಕಾನ್ಸ್ಟಿಟ್ಯೂಷನು ಇದೇ ಹೇಳುತ್ತೆ. ಇನ್ನೊಂದು ಮಾತು, ಕಾಂಗ್ರೆಸ್ ಪಾರ್ಟಿ ಡೆಲ್ಲಿನಲ್ಲಿ ಒಂದು ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಒಂದು ಹೇಳ್ತಾ ಇದ್ದಾರೆ. ಡೆಲ್ಲಿನಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ, ಪ್ರಿಯಾಂಕರಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಪ್ಯಾಲೆಸ್ಟೈನ್ ಪರವಾಗಿದ್ದೀವಿ ಅಂತ. ಇಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರು ಮತ್ತು ದಿನೇಶ್ ಗುಂಡೂರಾವು, ಅಗ್ರಿಕಲ್ಚರ್ ಮಿನಿಸ್ಟರು, ಕೌನ್ಸಿಲ್ ಜನರಲ್ ಆಫ್ ಇಸ್ರೇಲ್ ಟು ಸೌತ್ ಇಂಡಿಯಾ ಜೊತೆ ಮೀಟಿಂಗ್ಸ್ ಮಾಡಿ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಕೌನ್ಸಿಲ್ ಜನರಲ್ ಆಫ್ ಸೌತ್ ಇಂಡಿಯಾನ ಇನ್ವೈಟ್ ಮಾಡಿಬಿಟ್ಟು ಇಂಡಿಯಾ ಇಸ್ರೇಲ್ ಬಿಸ್ನೆಸ್ ಸಮಿಟ್ ನಮ್ಮ ಬೆಂಗಳೂರಲ್ಲಿ ಮಾಡಿಸಿದ್ದಾರೆ. ಸೊ ಕರ್ನಾಟಕದಲ್ಲಿ ಒಂದು, ಡೆಲ್ಲಿನಲ್ಲಿ ಒಂದು, ಹೇಗೆ ಈ ಥರ? ಕಾಂಗ್ರೆಸ್ ಪಾರ್ಟಿ ಅವರೇ ಪಾರ್ಟಿ ಪೊಸಿಷನ್ ಪ್ರಕಾರ ಕೆಲಸ ಮಾಡಬೇಕು. ಇಂಡಿಯಾ ನಮ್ಮ ಕಾನ್ಸ್ಟಿಟ್ಯೂಷನ್ ಮತ್ತು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಲಾ ಪ್ರಕಾರ ನಾವು ಮುಂದೆ ತೊಗೊಂಡು ಹೋಗಬೇಕು. ಪ್ಯಾಲೆಸ್ಟೈನ್ ಪರವಾಗಿ ನಾವಿದ್ದೇವೆ.